ಬ್ರಹ್ಮಾವರ ಕೃಷಿ ಕೇಂದ್ರ ಅನೇಕ ವಿಭಾಗವನ್ನು ಹೊಂದಿದ್ದು ಇಲ್ಲಿರುವ ಕೃಷಿ ಡಿಪ್ಲೊಮಾ ಕೋರ್ಸ್ ಇನ್ನು ಮುಂದೆ ಇರೋದಿಲ್ಲ. ಅದರ ಬದಲು ಸರಕಾರ BSc ಕೃಷಿ ಅಥವಾ BSc ತೋಟಗಾರಿಕೆ ಪದವಿ ಕಾಲೇಜನ್ನು ಪ್ರಾರಂಭಿಸುವ ಇಚ್ಛೆ ಹೊಂದಿದೆ. ಸರಕಾರ ಅಥವಾ ವಿಶ್ವವಿದ್ಯಾನಿಲಯ ಹಣಕಾಸಿನ ನೆರವು ನೀಡಿದ್ದರೆ BSc ಕೃಷಿ ಅಥವಾ ತೋಟಗಾರಿಕೆ ಪದವಿ ಕಾಲೇಜು ಆರಂಭವಾಗುವ ನಿರೀಕ್ಷೆ ಇದೆ. ಹಾಗೇನಾದರೂ ಪದವಿ ಕಾಲೇಜು ಆರಂಭವಾದರೆ ಈ ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗಬಹುದು. ಬ್ರಹ್ಮಾವರ ಕೃಷಿ ಕೇಂದ್ರ ರೈತರ ಕೃಷಿಕರ ಅನುಕೂಲಕ್ಕಾಗಿ ಸ್ಥಾಪನೆಯಾದ ಸಂಸ್ಥೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಶಿವಮೊಗ್ಗ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಶ್ರಯದಲ್ಲಿ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ರೈತರಿಗೆ ಕೃಷಿ ಸಂಬಂಧಿತ ಅಗತ್ಯ ತಾಂತ್ರಿಕತೆಯನ್ನು ಪೂರೈಸುವ ಉದ್ದೇಶದಿಂದ ಕೃಷಿ ವಿಜ್ಞಾನ ಕೇಂದ್ರವನ್ನು ಜಿಲ್ಲೆಗೊಂದರಂತೆ ಸ್ಥಾಪಿಸುತ್ತಾ ಬಂದಿದೆ. ರಾಷ್ಟ್ರದಲ್ಲಿ ಪ್ರಥಮವಾಗಿ ಪಾಂಡಿಚೇರಿಯಲ್ಲಿ 1974 ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಕೃಷಿ ವಿಜ್ಞಾನ ಕೇಂದ್ರವು ದೇಶದ ಕೃಷಿ ಉತ್ಪನ್ನವನ್ನು ಹೆಚ್ಚಿಸಿ ರೈತರ ಆರ್ಥಿಕ ಮತ್ತು ಸಾಮಾಜಿಕ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 2001 ಜಿಲ್ಲೆಯ ಕೃಷಿಕರ ಆಶಾಕಿರಣವಾದ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ಸ್ಥಾಪಿತವಾಯಿತು. ರೈತರಿಗೆ ತಮ್ಮ ಕೃಷಿಗೆ ಸಂಬಂಧಿತ ಸಮಸ್ಯೆಗೆ ಇಲ್ಲಿ ಪರಿಹಾರ ಲಭಿಸುತ್ತದೆ. ಇಲ್ಲಿ ಬೇಸಾಯ ಶಾಸ್ತ್ರ, ತೋಟಗಾರಿಕೆ, ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ, ಸಸ್ಯ ಸಂರಕ್ಷಣೆ, ಗೃಹ ವಿಜ್ಞಾನ, ಕೃಷಿ ವಿಸ್ತರಣೆ ಮತ್ತು ಮೀನುಗಾರಿಕೆಗೆ ಸಂಬಂಧಿಸಿದ ವಿಚಾರವನ್ನು ಇಲ್ಲಿನ ತಜ್ಞರೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಇಲ್ಲಿ ಹೈನುಗಾರಿಕೆ, ಆಡು ಕುರಿ ಜಾನುವಾರು ಸಾಕಾಣಿಕೆ, ಕೈತೋಟ, ಸಸ್ಯಾಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ವಿವಿಧ ರೀತಿಯ ಬೀಜವನ್ನು ಉತ್ಪಾದಿಸಲು ಹಾಗೂ ರೈತರಿಗೆ ಒದಗಿಸಲು 50 ಭೂಮಿಯನ್ನು ಪ್ರತ್ಯೇಕ ಇಡಲಾಗಿದೆ. ರೈತರಿಗೆ ಫೋನ್ ಮೂಲಕ ಸೂಕ್ತ ಮಾಹಿತಿಯನ್ನು ನೀಡುವ ವ್ಯವಸ್ಥೆ ಕೇಂದ್ರದಲ್ಲಿದೆ. ಉತ್ತಮ ಜಾತಿಯ ಕಸಿಗಿಡ, ವಿವಿಧ ರೀತಿಯ ಸಸ್ಯದ ಬೀಜ ಎಲ್ಲವೂ ಇಲ್ಲಿ ಲಭ್ಯವಿರುತ್ತದೆ.